ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಶ್ರೇಯಸ್ ಅಯ್ಯರ್ ಎಲ್ಲಾ ಮೂರು ಮಾದರಿಯ ಕ್ರಿಕೆಟ್ ನಲ್ಲಿ ಟೀಮ್ ಇಂಡಿಯಾ ಪರ ಆಡಿರೋದು ಗೊತ್ತಾ ಇದೆ ಆದರೆ ತಂಡದಲ್ಲಿ ಅವರ ಸ್ಥಾನ ಇನ್ನೂ ಗಟ್ಟಿಯಾಗಿಲ್ಲ ಅನ್ನೋದೇ ಅಭಿಮಾನಿಗಳಿಗಿರೋ ಬೇಸರ ಮುಂಬರುವ ಟಿ20 ವರ್ಲ್ಡ್ ಕಪ್ ಗೆ ಅವರು ಸ್ಟ್ಯಾಂಡ್ ಬೈ ಪಟ್ಟಿಯಲ್ಲಿ ಇದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಹಾಗೆ ಈಶಾನ್ ಕಿಶನ್ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಅನ್ನು ಮುನ್ನಡೆಸಿದರು ಇವರಿಬ್ಬರ ನೆರವಿನಿಂದ ರಾಂಚಿಯಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ 7 ವಿಕೆಟ್ ಗಳಿಂದ ದಕ್ಷಿಣ ಆಫ್ರಿಕಾ ವಿರುದ್ಧ ಜಯ ಸಾಧಿಸಿತು ಈ ಮುಂಬೈ ಆಟಗಾರ ಶ್ರೇಯಸ್ ಅಯ್ಯರ್ ಏಕದಿನ ಮಾದರಿಯಲ್ಲಿ ಸೂಪರ್ ಫಾರ್ಮ್ ನಲ್ಲಿದ್ದಾರೆ ನಿನ್ನೆ ನಡೆದ ಪಂದ್ಯದಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿ ಟೀಮ್ ಇಂಡಿಯಾದ ಗೆಲುವಿಗೆ ಅವರ ಕೊಡುಗೆ ಇದ್ದಿದ್ದು ನಿಮಗೆ ಗೊತ್ತಾ ಇದೆ ಈ ಆಟಗಾರ ಕೊನೆಯ 6 ಒಂಡೇ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ 3 ಅರ್ಧಶತಕಗಳು ಹಾಗೆ 1 ಶತಕವನ್ನ ಗಳಿಸಿದ್ದಾರೆ ಹಾಗೆ ಕಳೆದ 6 ಏಕದಿನ ಪಂದ್ಯಗಳಲ್ಲಿ ಶ್ರೇಯಸ್ ಅವರ ಪ್ರದರ್ಶನ ಚೆನ್ನಾಗಿದೆ ಅವರು ಕ್ರಮವಾಗಿ 113 50 44 63 54 80 ಹೀಗೆ ಹೆಚ್ಚು ರನ್ ಗಳನ್ನು ಕಲೆ ಹಾಕ್ತಿದ್ದಾರೆ ಶ್ರೇಯಸ್ ಅಯ್ಯರ್ ಇಲ್ಲಿ ತನಕ 32 ಪಂದ್ಯಗಳನ್ನು ಆಡಿದ್ದಾರೆ ಹಾಗೆ ಏಕದಿನ ವೃತ್ತಿ ಜೀವನದಲ್ಲಿ 1271 ರನ್ ಗಳನ್ನು ಗಳಿಸಿದ್ದಾರೆ ಇದರಲ್ಲಿ 2 ಶತಕ ಇದೆ 12 ಅರ್ಧ ಶತಕ ಕೂಡ ಇದೆ ಶ್ರೇಯಸ್ ಅಯ್ಯರ್ ಎಲ್ಲಾ 3 ಮಾದರಿಯ ಕ್ರಿಕೆಟ್ ನಲ್ಲಿ ಟೀಮ್ ಇಂಡಿಯಾ ಪರ ಆಡಿದ್ದಾರೆ ಆದರೆ ತಂಡದಲ್ಲಿ ಅವರ ಸ್ಥಾನ ಮಾತ್ರ ಇನ್ನೂ ಗಟ್ಟಿಯಾಗಿಲ್ಲ ಮುಂಬರುವ ಟಿ20 ವರ್ಲ್ಡ್ ಕಪ್ ಗೆ ಅವರು ಸ್ಟ್ಯಾಂಡ್ ಬೈ ಪಟ್ಟಿಯಲ್ಲಿದ್ದಾರೆ ಈಗ ಶ್ರೇಯಸ್ ಪ್ರದರ್ಶನ ಬಿಸಿಸಿಐ ಹಾಗೇನೇ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾಗೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸ್ತಾ ಇದೆ ಯಾಕೋತಾ ಶ್ರೇಯಸ್ ಅಯ್ಯರ್ ಅವರನ್ನ ಬೆಂಚ್ ನಲ್ಲಿ ಉತ್ತಮ ಫಾರ್ಮ್ ನಲ್ಲಿ ಉಳಿಸಿಕೊಳ್ಳೋದು ಒಂದು ರೀತಿ ದೊಡ್ಡ ಸವಾಲು ಟೀಮ್ ಇಂಡಿಯಾದ ಪ್ರತಿಯೊಂದು ಸ್ಥಾನಕ್ಕೂ ಈಗಾಗಲೇ ತುಂಬಾನೇ ಪೈಪೋಟಿ ಇದೆ ಟಿ20 ವರ್ಲ್ಡ್ ಕಪ್ ನಲ್ಲಿ ಶ್ರೇಯಸ್ ಅಯ್ಯರ್ ಖಂಡಿತವಾಗಿಯೂ ಹೊರಗುಳಿಯೋ ಸಾಧ್ಯತೆ ಇದೆ ಈ ಸ್ವರೂಪದಲ್ಲಿ ಶ್ರೇಯಸ್ ಹೆಚ್ಚು ಪ್ರಭಾವಶಾಲಿಯಾಗಿಲ್ಲ ಆದರೂ ಅವರನ್ನ ಪ್ರಮುಖ ತಂಡದಲ್ಲಿ ಸೇರಿಸಿಕೊಳ್ಳದೆ ಇರೋದಕ್ಕೆ ಈಗ ಕೆಲವು ಕಡೆ ವಿರೋಧ ಕೂಡ ವ್ಯಕ್ತವಾಗ್ತಿದೆ ಮುಂದಿನ ವರ್ಷ ಏಕದಿನ ವಿಶ್ವಕಪ್ ನಡೆಯುತ್ತೆ ಅದು ತವರು ನೆಲದಲ್ಲಿ ಹೀಗಾಗಿ ವಿಶ್ವಕಪ್ ಗೆಲ್ಲೋದಕ್ಕೆ ಟೀಮ್ ಇಂಡಿಯಾಗೆ ಇದಕ್ಕಿಂತ ಒಳ್ಳೆ ಅವಕಾಶ ಇನ್ನೊಂದಿಲ್ಲ ಆದರೆ ಶ್ರೇಯಸ್ ಅಯ್ಯರ್ ಮತ್ತು ಸಂಜು ಸ್ಯಾಮ್ಸನ್ ಅವರಂತಹ ಆಟಗಾರರು ಈ ಮಾದರಿಯಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ರು ಅವರ ಸ್ಥಾನ ಮಾತ್ರ ಕನ್ಫರ್ಮ್ ಆಗ್ತಾನೇ ಇಲ್ಲ ಇದು ಕೂಡ ಅನೇಕ ವಿರೋಧಗಳಿಗೆ ಕಾರಣವಾಗ್ತಿದೆ ಆದರೆ ಇವರಿಬ್ಬರು ತಮ್ಮ ಫಾರ್ಮ್ ಅನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ರೆ ಟೀಮ್ ಇಂಡಿಯಾ ಆಯ್ಕೆಗಾರರಿಗೆ ನಿಜಕ್ಕೂ ದೊಡ್ಡ ತಲೆನೋವಾಗಿ ಪರಿಣಮಿಸೋದು ಅಷ್ಟೇ ಸತ್ಯ ಯಾಕಂದ್ರೆ ಕೆಎಲ್ ರಾಹುಲ್ ದಿನೇಶ್ ಕಾರ್ತಿಕ್ ಹಾಗೆ ಸೂರ್ಯಕುಮಾರ್ ಯಾದವ್ ಏಕದಿನ ಮಾದರಿಯಲ್ಲಿ ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ ಆದರೆ ಅಂತಹ ಸ್ಟಾರ್ ಆಟಗಾರರನ್ನು ಹೊರತುಪಡಿಸಿ ಶ್ರೇಯಸ್ ಹಾಗೆ ಸಂಜು ಸ್ಯಾಮ್ಸನ್ ಅಂತಿಮ ತಂಡದಲ್ಲಿ ಸ್ಥಾನ ಪಡೆಯುವುದು ಕಷ್ಟ ಅಂತ ಹೇಳ್ಬೋದು ಆದರೆ ಈ ಫಾರ್ಮ್ ಅನ್ನು ಅಲ್ಲಿ ತನಕ ಇವರು ಕಂಟಿನ್ಯೂ ಮಾಡ್ಕೊಂಡು ಬಂದರೆ ಈ ಇಬ್ಬರೂ ಮಧ್ಯಮ ಕ್ರಮಾಂಕದಲ್ಲಿ ಪ್ರಮುಖ ಆಟಗಾರರಾಗಬಹುದು ಇನ್ನೊಂದು ಕಡೆ ಟಿ20 ವರ್ಲ್ಡ್ ಕಪ್ ನಂತರ ರಾಹುಲ್ ಹಾಗೆ ಸೂರ್ಯಕುಮಾರ್ ಯಾದವ್ ಏಕದಿನ ಮಾದರಿಯಲ್ಲಿ ತಮ್ಮ ಶಕ್ತಿಯನ್ನು ತೋರಿಸಬೇಕಾಗಿದೆ ಇಷ್ಟೆಲ್ಲ ಸವಾಲಿನ ಮಧ್ಯೆ ಇಷ್ಟೆಲ್ಲ ಸಾಕಷ್ಟು ಕಾಂಪ್ಲಿಕೇಶನ್ ಏನೇನಿದೆ ಇದೆಲ್ಲದರ ಮಧ್ಯೆ ಶ್ರೇಯಸ್ ಅಯ್ಯರ್ ಟೀಮ್ ಇಂಡಿಯಾದಲ್ಲಿ ಖಾಯಂ ಆಟಗಾರನಾಗಿ ಉಳಿತಾರಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ